ಸರ್ ನಮಸ್ತೆ, ಸಂತೋಷ್ ಅಂತೇಳಿ, ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ನ ರಾಜ್ಯ ಸಹಕಾರ್ಯದರ್ಶಿ. ನೋಡಿ, ಆವಾಗಲೇ ತಿಳಿಸಿರೋ ರೀತಿ ಏನು ನಾವು ನಮ್ಮ ಬನ್ನೇರ್ಘಟ್ಟ ರಸ್ತೆಯಲ್ಲಿರುವಂತಹ ರಾಗಿಹಳ್ಳಿ ಫಾರೆಸ್ಟಲ್ಲಿ ಇರುವಂಥ ರಾಮಕೃಷ್ಣ ಮಿಷನರಿ ಆಶ್ರಮದಲ್ಲಿ ಇರುವಂಥ ವಿಷ್ಣು ಸ್ವಾಮೀಜಿಯವ್ರ ಹತ್ರ ಬಂದಿದ್ವಿ. ಕಳೆದ ಬಾರಿ ಏನು ಮನವಿ ಕೊಟ್ಟಿದ್ವಿ ಅದಕ್ಕೆ ಇವತ್ತು ಅವರು ಆಗುವಂಥ ರೇಷನ್ ಬಿಲ್ ಕೊಟ್ಟಿದ್ದಾರೆ. ಇದೇ ರೀತಿ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಾದ್ಯಂತ ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಸೋಮಶೇಖರ್ ಸರ್ ಅವರು ಮತ್ತು ನಮ್ಮ ಗೌರವಾಧ್ಯಕ್ಷರು ಪದ್ಮರಾಜ್ ಜೈನ್ ಅಂತೇಳಿ ಇವರುಗಳು ಸಹ ಆದಷ್ಟು ನಮ್ಮ ಎಂಟೈರ್ ಕರ್ನಾಟಕದಲ್ಲಿ ಇರುವಂಥ ಚಾಲಕ ಸ್ನೇಹಿತರುಗಳಿಗೆ ಊಟದ ವ್ಯವಸ್ಥೆ ಮತ್ತು ಒಂದು ಆಹಾರ ಕಿಟ್ನ ಕೊಡಿಸೋಂಥ ವ್ಯವಸ್ಥೆಗಳನ್ನ ಮಾಡ್ಕೊಂಬಂದಿದ್ದಾರೆ. ತಮ್ಮ ಕೈಲಾದಷ್ಟು ಮಾಡಿದ್ದಾರೆ. ಇನ್ನೂ ಕೂಡ ನಾವು ಅವ್ರನ್ನ ಕೇಳಬೇಕು ಅಂತಂದರೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ನಾವು ಏನು ಇರುವಂಥವ್ರ ಹತ್ರ ಬಂದು ಅವರಲ್ಲಿ ಮನವಿ ಮಾಡಿ ಈ ರೀತಿ ಒಂದು ಅವ್ರ ಹತ್ರ ಆಹಾರ ಪದಾರ್ಥಗಳನ್ನ ಪಡೆದು ಇಲ್ದಿರುವಂಥ ಚಾಲಕ ಸ್ನೇಹಿತರುಗಳಿಗೆ ಹಂಚುವಂಥ ಕೆಲಸ ಮಾಡ್ತಾಯಿದ್ದೀವಿ. ನಿಜವಾಗಲೂ ನಮ್ಮ ಈ ರಾಗಿಹಳ್ಳಿ ಫಾರೆಸ್ಟಲ್ಲಿರುವಂಥ ಮಿಷನರಿ ವಿಷ್ಣು ಆಶ್ರಮದಲ್ಲಿ ವಿಷ್ಣು ಸ್ವಾಮೀಜಿಯವ್ರಿಗೆ ನಿಜವಾಗಲೂ ನಾವೆಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ಹಾಗಾಗಿ ಮತ್ತು ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಸೋಮಶೇಖರ್ ಸರ್ ಅವರು ಹಾಗೂ ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ನ ಗೌರವಾಧ್ಯಕ್ಷರು ಪದ್ಮರಾಜ್ ಜೈನ್ ಸರ್ಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಒಂದು ಈ ಕಾರ್ಯಗಳು ಇದೇ ರೀತಿ ಮುಂದುವರಿಲಿ. ನೋಡಿ, ಈ ಕೊರೋನಾ ಸಂದರ್ಭದಲ್ಲಿ ಆಲ್ಮೋಸ್ಟ್ ಆವಾಗಲೇ ತಿಳಿಸ್ದಾಗೆ ಈ ಸಂಪಾದನೆ ಇಲ್ಲ, ಆಹಾರ ಪದಾರ್ಥಗಳಿಲ್ಲ, ಮನೆಗಳಲ್ಲಿ ಮಕ್ಕಳು ಮರಿಗಳು ಮತ್ತು ವಯಸ್ಸಾದಂಥವ್ರಿಗೆ ಮೆಡಿಸನ್ಗಳು ಕೊಡಿಸೋದಕ್ಕೆ ಪರದಾಡೋವಂಥ ಸಂದರ್ಭದಲ್ಲಿ ಈಗ ಲಾಕ್ಡೌನ್ ಓಪನ್ ಅಂತ ಮಾಡಿದರೆ ಅದು ಒಂದು ಒಂದಿಷ್ಟು ಕಾಲಾವಕಾಶ ಅಂತ ಹೇಳಿದ್ದಾರೆ. ಬೆಳಗ್ಗೆಯಿಂದ 2 ಗಂಟೆವರೆಗೂ 2 ಗಂಟೆವರೆಗೂ ಏನು ಸಂಪಾದನೆ ಮಾಡೋಕ್ಕಾಗ್ತದೆ? ಅದರಲ್ಲೂ ಗಾಡಿಗಳನ್ನ ನಾವು ಎತ್ಕೊಂಡು ಹೋದರೆ ರೋಡಲ್ಲಿ ಈ ಸೀಸರ್ಗಳು ಕಾಟಗಳು ಒಂದು ಅದಾದರೆ ಇನ್ನೂ ಹೆಚ್ಚಿನ ಭಾರ ಅಂತಂದರೆ ಇವಾಗ ನೋಡಿ, ಪೆಟ್ರೋಲು ಡೀಸೆಲ್ಲು ಆಲ್ಮೋಸ್ಟು 70 ರೂಪಾಯಿ 60 ರೂಪಾಯಿ ಇದ್ದಿದ್ದ ರೇಟ್ನ ಇವತ್ತು ತೊಗೊಂಬಂದು 100 ದಾಟಿಸಿದ್ದಾರೆ. ಇದು ಯಾವ ರೀತಿ ಸೆಂಚುರಿ ಹೊಡಿತಾ ಇದ್ದಾರೆ ಅಂತಂದರೆ ಬಡವರ ಹೊಟ್ಟೆ ಮೇಲೆ ಸೆಂಚುರಿ ಅವ್ರು ಬಾರಿಸ್ತಾ ಇದ್ದಾರೆ ಹೊರತು ಸರ್ಕಾರದವರು, ರಾಜ್ಯ ಸರ್ಕಾರ ಆಗಿರಲಿ ಕೇಂದ್ರ ಸರ್ಕಾರ ಆಗಿರಲಿ, ಇವರಿಂದ ನಮಗೆ ಅನುಕೂಲ ಅನ್ನೋದಕ್ಕಿಂತ ಅನಾನುಕೂಲ ಆಗ್ತಾ ಇದೆ. ಕಳೆದ ಬಾರಿ ಹೋದ ವರ್ಷನ ಏನು ಕೋವಿಡಲ್ಲಿ ಮೊದಲನೇ ಅಲೆ ಅಂತ ಬಂತು, ಆ ಟೈಮಲ್ಲೂ ಕೂಡ 5,000 ಅಂತ ಹೇಳಿದ್ರು. 5,000 ಅಂತ ಕೇಳಿದ್ವಿ ಅಷ್ಟೇ, ನಾವು ಬರ್ತದೆ ಅಂತೇಳಿ 5,000ಕ್ಕೆ ಅದರ ಅಪ್ಲಿಕೇಶನ್ ಹಾಕೋದ್ರ ಮುಖಾಂತರ ಹೇಳ್ದು, ಅದು ಪ್ರತಿದಿನ ಮೆಸೇಜ್ಗಳದ್ದು ಮತ್ತು ಟಿ ವಿಲಿ ಬರುತ್ತೆ ಅಂತ ಹೇಳಿದ್ರೆ ಹೊರತು, ಬಟ್ ಇವತ್ತಿನವರೆಗೂ ಬರಲಿಲ್ಲ. ಅದು ಬರೀ ಆಶ್ವಾಸನೆ ಆಗೇ ಇರುತ್ತೆ ಹೊರತು ಈ 3,000 ನಾವು ಆ್ಯಕ್ಚುಲಿ ಫಸ್ಟ್ ಅಲೆಯಿಂದನೇ 5,000 ಬರಲಿಲ್ಲ ಅಂದಮೇಲೆ ಇದು ಬರುತ್ತೆ ಅನ್ನೋ ನಾವು ನಂಬಿಕೆ ಅಂತೂ ಕಳ್ಕೊಂಬಿಟ್ಟಿದ್ದೀವಿ. ಸರ್ಕಾರದ ಮೇಲೆ ಯಾವುದೇ ರೀತಿಯಾದಂಥ ಭರವಸೆ ನಮಗಿಲ್ಲ ಸರ್. ನಮಸ್ಕಾರ. ಆನೇಕಲ್ಲಿಂದ ಡ್ರೈವರ್ಸ್ ಅಸೋಸಿಯೇಷನಿಂದ ನಮ್ಮ ಹತ್ರ ಬಂದಿದ್ದರು, ಸ್ವಲ್ಪ ಏನಾದರೂ ಕೋವಿಡ್ ಟೈಮ್ನಲ್ಲಿ ನಮಗೆ ಸಹಾಯ ಮಾಡಿ ಅಂತ ಹೇಳಿ. ಇದು ನಾವು ಕೋವಿಡು ಹೆಚ್ಚು ಕಡಿಮೆ 3,500 ಜನಕ್ಕೆ ಕಿಟ್ಸ್ ಎಲ್ಲ ಕೊಟ್ಟಿದ್ದು. ಒಂದೊಂದು ಕಿಟ್ಟು 1,000 ರೂಪಾಯಿ 1,800 ರೂಪಾಯಿ ಬೆಲೆ ಅಂತಿತ್ತು. ಎಲ್ಲ ಮುಗಿಯೋ ಕೊನೆಯ ಮೂಮೆಂಟ್ನಲ್ಲಿ ಬಂದಿದ್ದರು. ನಮ್ಮ ಹತ್ರ ಏನೇನು ಇತ್ತು, ಏನು ಜಾಸ್ತಿ ಇರಲಿಲ್ಲ, ಸ್ವಲ್ಪ ರಾಗಿ, ಸೋಜಿ, ಎಣ್ಣೆ, ಸ್ವಲ್ಪ ಅಕ್ಕಿ ಇತ್ತು, ಅದನ್ನು ಕೊಟ್ಟು ಕಳಿಸಿದ್ದೇವೆ. ಅದು ಭಾಳ ಕಡಿಮೆನೇ ನಮ್ಮ ಮನಸ್ಸಿನಲ್ಲಿ, ಯಾಕಂದರೆ ಕೊನೆ ಮೂಮೆಂಟ್ನಲ್ಲಿ ನಮ್ಮದು ಫಂಡ್ಸ್ ಎಲ್ಲ ಖಾಲಿ ಆಯಿತು. ಮತ್ತು ನಾವು ಮುಂದಕ್ಕೆ COVID-3 ಅಲೆ ಇದೆ ಅಲ್ಲ, ಅದೇನೋ ಮಕ್ಕಳಿಗೆ ಏನೋ ಭಾಳ ಎಫೆಕ್ಟ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಪ್ರಿಪೇರ್ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಇರೋದೆಲ್ಲ ಕೊಟ್ಟೇವೆ, ದಯವಿಟ್ಟು ಅವರು ತಗೋಬೇಕಾಗ್ತದೆ. ಅಂದರೆ ನಮ್ಮ ಹತ್ರ ಜಾಸ್ತಿ ಇದ್ದರೆ ಇನ್ನೂ ಜಾಸ್ತಿ ಕೊಡ್ತಾ ಇದ್ದಿದ್ದು, ಕೊಡೋಕ್ಕೆ ಆಗಿರಲಿಲ್ಲ. ಅಂದರೆ ನಮಗೆ ಸ್ವಲ್ಪ ದುಃಖನೇ. ಸಹಾಯ ಮಾಡಿ ಬಂದಿದ್ದರು, ಪಾಪ ಅವರಿಗೆ ಸಾಕಷ್ಟು ಕೊಡೋಕ್ಕೆ ಆಗಿಲ್ಲ ಅಂತ ಹೇಳಿ ನಮಗೆ ಸ್ವಲ್ಪ ಮನಸ್ಸಿಗೆ ಸಂಕಟನೇ ಆಯಿತು. ಇದನ್ನು ನಮ್ಮ ಕೈನಲ್ಲಿ ಎಷ್ಟಾಗ್ತದೆ ಅಷ್ಟು ಕೊಟ್ಟಿದ್ದೇವೆ, ಏನಿಲ್ಲ ಅಂತ ಹೇಳೋದಕ್ಕೆ ಹೇಳಿ ಏನೋ ಸ್ವಲ್ಪ ಕೊಟ್ಟಿದ್ದೇವೆ. ಇದು ಪ್ರಸಾದ ಅಂತ ಹೇಳಿ ಆಶ್ರಮ ಕಡೆಯಿಂದ ಪ್ರಸಾದ ಅಂತ ಹೇಳಿ ಸ್ವೀಕರಿಸಿ ತಗೋಬೇಕು ನಾವು ಅವ್ರನ್ನ ಕೇಳ್ಕೊಳ್ತೇವೆ. ಸರ್, ಈಗಿನ ಪರಿಸ್ಥಿತಿಯಲ್ಲಿ ಪೆಟ್ರೋಲ್ ಬೆಲೆ ಹೆಚ್ಚಾಗಿರೋದು ನಿಮಗೆಲ್ಲ ಗೊತ್ತಿರೋ ವಿಚಾರನೇ. ಈಗ ನೋಡಿ, ನಾವೂ ಡ್ರೈವರೇ, ನಾವೇನೋ ದೊಡ್ಡ ಶ್ರೀಮಂತ ವಂಶದಿಂದ ಯಾರು ನಾವು ಬಂದಿಲ್ಲ, ನಾವು ಡ್ರೈವರ್ಗಳೇ. ನಮ್ಮ ಹಿಂದೆ ಇರೋರು ಎಲ್ಲರೂ ಸಹ ಭಾಗಿಯಾಗಿರೋರು ಎಲ್ಲರೂ ಡ್ರೈವರ್ಗಳೇ. ಯಾವುದನ್ನು ಒಂದು ವೃತ್ತಿ ಮಾಡೋರಲ್ಲಿ ನಾವು ಮಾಡ್ತಾಯಿರ್ತೀವಿ. ನೋಡಿ, ಈಗಿನ ಕಾಲದಲ್ಲಿ 100 ರೂಪಾಯಿ ಡೀಸೆಲ್ ಹಾಕಿ ನಮ್ಗೆ 20 ಕಿಲೋಮೀಟ್ರು 15 ಕಿಲೋಮೀಟ್ರು 10 ಕಿಲೋಮೀಟ್ರ್ ಅಷ್ಟೇ ಓಡಿಸೋಕ್ಕಾಗೋದು. ಕೇಂದ್ರ ಸರ್ಕಾರದಿಂದ ನಮ್ಗೆ ಬರಬೇಕಾಗಿರೋದು ಏನಂದರೆ, ಕೇಂದ್ರ ಸರ್ಕಾರ ಪರ್ಚೇಸ್ ಮಾಡೋದು 30 ರೂಪಾಯಿಗೆ 36 ರೂಪಾಯಿಗೆ ಪರ್ಚೇಸ್ ಮಾಡುತ್ತೆ ಅಷ್ಟೇ. ಏನು ತೈಲ ಬೆಲೆಗೆ ಇರೋದು ಬರೀ 36 ರೂಪಾಯಿ, ಮತ್ತು ರಾಜ್ಯ ನಮ್ಮ ರಾಜ್ಯಕ್ಕೆ ಬರೋ ಅಷ್ಟೊತ್ತಿಗೆ ಅದು ಇನ್ಕ್ಲೂಡ್ ಟ್ಯಾಕ್ಸ್ಗಳಾಕಿ ಇದು ಯಾವುದು ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇವೆಲ್ಲನೂ ಕೂಡ ಟ್ಯಾಕ್ಸನ್ನ ಬದಲಾಗಿ ಬಂದು ನಮ್ಮ ಕೊನೆಗೆ ಸೇರೋದು ಹೇಳಂದರೆ ಈಗ 92 ರೂಪಾಯಿ ಬಂದಿದೆ. 92-100 ರೂಪಾಯಿ ಹತ್ತಿರ ಇವಾಗ ಮುಟ್ಟಿದೆ. ಪೆಟ್ರೋಲ್ ಬೆಲೆ ಅಷ್ಟಾಗಿದೆ, ಡೀಸೆಲ್ ಬೆಲೆ 90-92 ರೂಪಾಯಿವರೆಗೆ ಬಂದಿದೆ. ನೋಡಿ, ಈಗ ನಾವು ಬಾಳ್ಬೇಕಾ
ಇಲ್ಲ ಜನಗಳು ಬದುಕಬೇಕಾ, ಇಲ್ಲ ಈ ಮೋದಿ ಹೇಳಿದ್ರಲ್ಲ ಇನ್ನು 2020 ಒಳಗಡೆ ಏನಿರಲ್ಲ, ಯಾರು ಕಾರ್ಮಿಕರು ಇರಲ್ಲ, ಎಲ್ಲರನ್ನ ಏನು ಮಾಡ್ತೀನಿ, ನಿರ್ನಾಮ ಮಾಡ್ತೀನಿ. ಅದೇ ಈಗ ನೋಡಿ, ಅವ್ರು ಬಂದರು ಕೊರೋನಾ ಒಂದಲೆ ಎರಡಲೆ ಇವಾಗ ಬಂದಿದೆ, ಈಗ ಮೂರನೇ ಅಲೆಗೆ ಯಾರೂ ಇರಲ್ಲ ನಮ್ಮವರು. ನೋಡಿ, ನಾವು ಯಾರು ರಾಜಕಾರಣಿಗಾಗಲಿ ಯಾರಾಗಲಿ ಯಾರು ದೇಶ ಆಳ್ತಿರೋ ಚೆನ್ನಾಗಾಳಿ. ನೋಡಿ, ಇವಾಗ ನಾವು ನಿಮ್ಮ ಹತ್ರ ಕೇಳೋದನ್ನ ನಾವು ಆಶ್ರಮದಲ್ಲಿ ಬಂದು ಕೇಳಿದ್ದೀವಿ. ವಿಷ್ಣು ಸ್ವಾಮೀಜಿ ಹತ್ರ ಬಂದು ನಿಮ್ಮ ಹತ್ರ ನಾವು ಕೇಳಬೇಕು. ನಾವು ನಿಮಗೆ ಓಟ್ ಹಾಕಿದ್ದೀವಿ, ನಾವು ನಿಮ್ಮನ್ನು ಕೂರಿಸಿದ್ದೀವಿ, 2 ವರ್ಷ ಆಡಳಿತದಲ್ಲಿದ್ದರೂ ಕೂಡ ಈಗ ಮತ್ತೇನು ನಾವು ನಮ್ಮ ಸಿ ಎಂನ ಕರೆಸಿದ್ದೀವಿ. ಆದರೆ ನಮ್ಮ ಸಿ ಎಂ ಯಾಕೆ ಈ ಥರ ಇದ್ದಾರೆ ಅನ್ನೋದು ನಮಗೆ ಭಾವನೆ.